ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಒಂದು ಕಾಯಿಲೆ ಇದೆ. ತ್ರೀ ಪೀಸ್ ಅಂತೀವಿ ನಾವು, ಪಾಲಿಡಿಪ್ಸಿಯಾ, ಪಾಲಿಪೇಜಿಯಾ, ಪಾಲಿಯೂರಿಯಾ. ತುಂಬಾ ಯೂರಿನ್ ಪಾಸ್ ಮಾಡ್ತಾರೆ, ಜಾಸ್ತಿ ತಿನ್ನೋದು, ಪದೇ ಪದೇ ತಿನ್ನೋದು. ತುಂಬಾ ಕಡಿಮೆ ಕೇಸ್ಗಳು, ಅದ್ರ ಬಗ್ಗೆ ಮಾತಾಡ್ಬೇಡಿ. ಬಾತ್ರೂಮ್ ಹೋಗೋದಕ್ಕೆ ಮೊದಲೇ ಚಡ್ಡಿಯೆಲ್ಲ ರಿಸರ್ಸ್ ಮಾಡ್ಕೊಳ್ತಾರೆ ಅಂದ್ರೆ. ಸರ್, ಕೆಲವರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ತಾರೆ, ಸೊ ಇದು ಅಸಹಜ ಪ್ರಕ್ರಿಯೆನ, ಶುಗರ್ ಕೂಡ ಇದಕ್ಕೆ ಕಾರಣನ ಹೇಗೆ? ನೋಡಿಮ್ಮ, ಸಕ್ಕರೆ ಕಾಯಿಲೆಯಲ್ಲಿ ಡಯಾಬಿಟಿಸ್ ಮೆಲಿಟಸ್ ಅಂತೀವಿ ನಾವು, ಎರಡು ಕಾಯಿಲೆ ಇದೆ. ಒಂದು ಡಯಾಬಿಟಿಸ್ ಮೆಲಿಟಸ್, ಇನ್ನೊಂದು ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಒಂದು ಕಾಯಿಲೆ ಇದೆ. ಅದರಲ್ಲಿ ತುಂಬ ಯೂರಿನ್ ಪಾಸ್ ಮಾಡ್ತಾರೆ. ಇರ್ತೇನೆ ಎಂಡೋಕ್ರೈನ್ ಡಿಸಾರ್ಡರ್, ಅದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದ್ರ ತುಂಬ ಕಡಿಮೆ ಕೇಸ್ಗಳು, ಅದ್ರ ಬಗ್ಗೆ ಮಾತಾಡಬೇಡಿ, ನಾವು ಮಾತಾಡೋದು ಬೇಡ. ಬಟ್ ಯಾರಾದರೂ ಪದೇ ಪದೇ ರೀಸಸ್ ಮಾಡಿದರೆ, ಪದೇ ಪದೇ ನೀರು ಕುಡಿದ್ರೆ, ಪದೇ ಪದೇ ತುಂಬ ಊಟ ಮಾಡಿದರೆ, ತ್ರೀ ಪೀಸ್ ಅಂತೀವಿ ನಾವು, ಪಾಲಿಡಿಪ್ಸಿಯಾ, ಪಾಲಿಪೇಜಿಯಾ, ಪಾಲಿಯೂರಿಯಾ. ಪಾಲಿಪೇಜಿಯಾ ಅಂದರೆ ಜಾಸ್ತಿ ತಿನ್ನೋದು, ಪದೇ ಪದೇ ತಿನ್ನೋದು. ಪಾಲಿಡಿಪ್ಸಿ ಅಂದರೆ ಪದೇ ಪದೇ ನೀರು ಕುಡಿದು. ಪಾಲಿಯೂರಿಯಾ ಅಂದರೆ ಪದೇ ಪದೇ ಇರು. ಇದು ಸಕ್ಕರೆ ಕಾಯಿಲೆಯ ಮೊದಲನೇ ರೋಗ ಲಕ್ಷಣ. ಯಾರಾದರೂ ನಮ್ಮ ಮನೆಯೊಳಗೆ ಪದೇ ಪದೇ ನೀರು ಕುಡಿತಾ ಇದ್ದಾರೆ, ಪದೇ ಪದೇ ಹಸುವೆ ಹಸುವೆ ಅಂತಾರೆ ಅಂದರೆ, ಇವರಿಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆಯಾ ಇಲ್ಲ ಅಂತ ಒಂದು ಬ್ಲಡ್ ಶುಗರ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಇನ್ನೊಂದು, 70 ವರ್ಷದ ಹಿರಿಯರು ರಾತ್ರಿ ಹೊತ್ತು 4-5 ಸಾರಿ ಎದ್ದೊಳ್ತಾರೆ, ಹಗಲೊತ್ತು ಪದೇ ಪದೇ ಹೋಗ್ತಾರೆ, ಬಾತ್ರೂಮ್ಗೆ ಹೋಗೋದಕ್ಕೆ ಮೊದಲೇ ಚಡ್ಡಿಯೆಲ್ಲ ರಿಸರ್ಸ್ ಮಾಡ್ಕೊಳ್ತಾರೆ ಅಂದರೆ, ಇದನ್ನು ನಾವು BPH ಅಂತೀವಿ, ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಪಿ. ಹಿರಿಯರಿಗೆ ಹೆಂಗೆ ನರೆ ಕೂದಲು ಬರುತ್ತಲ್ಲ, ಹಂಗೆ ಅವ್ರ ಪ್ರಾಸ್ಟೇಟ್ ದೊಡ್ಡದಾಗುತ್ತೆ, ಅಂಥವರಿಗೆ ಪದೇ ಪದೇ ಯೂರಿನ್ ಆಗುತ್ತೆ. ಇವೆರಡೇ ಕಂಡೀಷನ್ನು ಜನಗಳಿಗೆ ನಾನು ಯಾವಾಗಲೂ ಹೇಳ್ತೀನಿ, ನೀವು ಪದೇ ಪದೇ ಯೂರಿನ್ ಪಾಸ್ ಮಾಡಿದರೆ ಡಯಾಬಿಟಿಸ್ ಚೆಕ್ ಮಾಡಿ, ಇಲ್ಲಾಂದರೆ ಒಂದು ಸ್ಕ್ಯಾನ್ ಮಾಡಿ ಅಂತ ಹೇಳ್ತೀವಿ. ಹಿರಿಯರಿಗೆ ಇದು ಭಾಳ ಇಂಪಾರ್ಟೆಂಟು. ಸಕ್ಕರೆ ಕಾಯಿಲೆನೂ ಇರುತ್ತೆ, ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಪ್ರಾಸ್ಟೇಟ್ ದೊಡ್ಡದಾಗಿದೆಯಾ ಅಂತ ನೋಡಲಿಕ್ಕೆ. ಯಾಕಂದರೆ ಅದಕ್ಕೆ ವಂಡರ್ಫುಲ್ ಸರ್ಜರಿ ಮಾಡ್ತೀವಿ ನಾವು, ಯೂರಾಲಜಿಸ್ಟು, TURP ಅಂತ ಮಾಡ್ತೀವಿ. ಇವೆರಡೇ ಕಂಡೀಷನ್ನು ಪದೇ ಪದೇ ಯೂರಿನ್ ಪಾಸ್ ಮಾಡುವಂಥ.